ಪಡೆಯುವಿತ್ತು ಸಾತ್ವಿಕ ಹೊರಟಿದ್ದ ಖಡ್ಗವರಿಂದ ತೆಗೆಯುವುದಕ್ಕೆ ಕಣ್ಸನೆಯಿಂದ ನಿಲ್ಲಿಸಿದ್ದ ಬೇಡ ಕಟ್ಟಲಿಕ್ಕೆ ಬರಲಿ ಕಣ್ಣ ನಿನ್ನನ್ನೇ ಕಟ್ಟಿ ಹಾಕಿ ದುಶಾಸನ ಸೈಂದವರು ಶಕ್ತಿ ಮತ್ಯಾರನು ನಿನ್ನ ತಮ್ಮಂದಿರ ನನ್ನನ್ನು ಕಟ್ಟುವುದಕ್ಕೆ ಹೊರಟು ನಿಮ್ಮ ನಿಮ್ಮನ್ನೇ ಕಟ್ಟಿಕೊಂಡ ಕಾಲದಲ್ಲಿ ನನ್ನನ್ನು ಕಣ್ಣಿಲ್ಲದವರು ಕಂಡು ಕಂಗಳು ಬಿಸಿ ತಂದ ದೃಪತಿಗೆ ತಾಯಿಯಾದಂತಹ ಗಾಂಧಾರಿ ದೇವಿ ಸಭಾ ಮಧ್ಯಕ್ಕೆ ಬಂದು ಪಾದಮೂಲದಲ್ಲಿ ಕುಸಿದು ಕುಳಿತು ಮುತ್ತೈದೆ ಭಾಗ್ಯವನ್ನು ಯಾವ ಜೀವ ಕರುಣಿಸಿದೇವ ಅಂತ ಕೇಳಿದರು. ಕಂಗಳುದಿಸಿದಂತಹ ಅವರು ಕಂಡ ಮೇಲೆ ನಿನ್ನ ಮೋಹನಾಂಗವನ್ನು ಕಂಡ ಮೇಲೆ ಇನ್ನು ಈ ಪಾಪಭರಿತವಾದ ಲೋಕವನ್ನು ಕಾಣುವುದಿಲ್ಲ ದೇವ, ಕಂಗಳ ಅಡಗಿ ಹೋಗಲಿ ಅಂತ ಕೇಳಿದ್ರು. ಪರಶುರಾಮರ ಬುದ್ಧಿ ಹೇಳಿದ್ರು, ಆರ್ಯಾವರ್ತದಲ್ಲಿ ಕ್ಷತ್ರಿಯರ ಬಲಾಬಲಗಳನ್ನು ತಿಳಿಯದೆ ಯಾರು ಯುದ್ಧ ಘೋಷಿಸಕೂಡದು, ಭೀಮಾರ್ಜುನರ ಬಲವನ್ನು ನೀನು ತಿಳಿಯಲಿಲ್ಲ ಕೌರವ. ಕಣ್ಣೂರು ಹೇಳಿದ್ರು, ಈ ಮನೆತನಕ್ಕೆ ಹೆಣ್ಣನ್ನು ಕಲಿಸಿದಂತಹ ಶಕುಂತಲೆಯನ್ನು ಕಲಿಸಿಕೊಟ್ಟಂತಹ ಮುನಿವರೇ ನೆರವು, ವಂಶಾಭಿವೃದ್ಧಿಯನ್ನು ಸಾಧಿಸುವಲ್ಲಿ ತನ್ನ ಕೊಡುಗೆ ಕೊಟ್ಟವು, ಅರ್ಹತೆಯನ್ನು ಅಧಿಕಾರವನ್ನು ಹೊಂದಿ ಹೇಳಿದೆ ಬೇಡ ಕೆಡುಕನ್ನು ಸಾಧಿಸಬೇಡ, ಲೋಕದ ಹಿತವನ್ನೇ ಸಾಧಿಸುವ ನಾರದರು ಹೇಳಿದ್ರೆ ಅದಕ್ಕೆ ಕಿವಿಡಾಗುತ್ತೀನಿ ಅಲ್ಲ. ಕಶ್ಯಪನು ಹೇಳಿದ್ರು, ಭೂಮಿಗೆ ಕಾಶ್ಯಪಿ ಅಂತ ಹೆಸರು, ಭೂದೇವಿಯೇ ಭೂಮಿಯನ್ನು ಧರಿಸುವುದಿಲ್ಲ ಅಂತ ಸಿಟ್ಟು ಸೆಟವು ತೋರಿದ ಕಾಲದಲ್ಲಿ ತಪದ ಬಲದಿಂದ ಭೂಮಿಯನ್ನು ಆಧರಿಸಿ ನೂರಾರು ಸಾವಿರಾರು ವರ್ಷಗಳ ಕಾಲ ಅಚಲವಾಗಿ ನಿಂತಂತಹ ಮಹನೀಯರು, ಭೂಮಿಯನ್ನೇ ಧರಿಸಬಲ್ಲಷ್ಟು ಬಲ ಉಂಟವರ ತಪಸ್ಸಿಗೆ, ಒಬ್ಬರನ್ನು ಇಬ್ಬರನ್ನು ಅಷ್ಟನ್ನು ಧರಿಸಿದ ಕಶ್ಯಪರು ಹೇಳ್ತಾರೆ ಈ ಭೂಮಿಗೆ ಪತಿ ಆಗುವುದಕ್ಕೆ ನೀನಲ್ಲ ಪಾಂಡವರು, ಅವರ ಉದಾರಿಗಳಾಗಿ ಕೊಟ್ಟ ಕೊಡುಗೆ ಸ್ವೀಕರಿಸು ಅಂತ ಹೇಳಿದ್ರೆ ಇಲ್ಲ, ನಡೆಯಲೋ ಮುರಾರಿ ಸುಖದ ಸಲುಗ ಮಾತಾಡಿದ್ರೆ ಪೆಟ್ಟು ತಿನ್ನು ಆಯ್ತಾ ಕಟ್ಟುವುದಕ್ಕೆ, ನಿನ್ನ ಯಾವುದಾದ್ರೂ ಹಗ್ಗ ಬಂತ ನನ್ನ ಸೋಕಲು ಇಲ್ಲವಲ್ಲ. ಹಾಗಾದ್ರೆ ಇದೇನನ್ನು ಸೂಚಿಸ್ತದೆ? ನೀನು ಹೇಳಿದ್ದು ಕಳ್ಳನನ್ನಟ್ಟಿದ್ದಾರೆ ಅಚ್ಚು ಅಟ್ಟಿರುವ ರೀಚೇರಮ. ಈಗ ಹೇಳ್ತೇನೆ, ಬದುಕಿನಲ್ಲಿ ಇದು ತನಕ ನಾನಾಗಿ ಬೇಕು ಅಂತ ಬಯಸಿದ್ದನು ನಾ ಕದಿಯದೆ ಉಳಿಸಿದ್ದಿಲ್ಲ. ನಾ ಕದಿಯಬೇಕು ಅಂತ ಬಯಸಿದ ಮೇಲೆ ನನ್ನ ಕೈಗೆ ಅದು ಸಿಕ್ಕದೆ ಉಳಿದದ್ದು ಇಲ್ಲ. ನಾ ಕದಿಯುವುದಕ್ಕೆ ಹೊರಟದ್ದು ಹೌದಾದ್ರೆ ಯಾವ ನೆಲೆಯಲ್ಲಿ ಅಡಗಿಸಿದರು ಕೌರವ ನಿನ್ನ ಸಾಮ್ರಾಜ್ಯ ಸರ್ವಸ್ವವನ್ನು ಕದಿದು ಧರ್ಮಜನ ಪಾದ ಮೂಲದಲ್ಲಿಟ್ಟೇನು? ಅದು ಕೃಷ್ಣನ ಸಾಧ್ಯತೆ. ಆ ಸಾಧ್ಯತೆ ನಿನಗೆ ಕಳ್ಳತನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಿನ್ನ ನ್ಯಾಯದ ಮಾರ್ಗದಲ್ಲಿ ಆಗುವುದಿಲ್ಲ ಅಲ್ಲ, ಅದೇ ನಿನಗೆ ನ್ಯಾಯ ಅಂತ. ಆ ಕಳ್ಳತನ ಹರತಿ, ಹರಿ ಎಂಬ ಶಬ್ದಕ್ಕಿರುವುದು ಅಪಹರಿಸ್ತಾನೆ ಎಂಬ ಅರ್ಥ. ಆ ನೆಲೆಯಿಂದ ನಾನು ಪ್ರವೃತ್ತನಾಗುವಂತೆ ಬೇಡ, ರಾಯಭಾರಿಯ ನೆಲೆಯಲ್ಲಿ ವ್ಯವಹರಿಸುವ ಅಂತ ಹೇಳಿದ್ರೆ ಪಾತಕಿಯಾಗಿ ಎಲ್ಲರನ್ನು ಕೊಂದು ತಾನು ಸಾಯುವಂತಹ ಈನ ಕೃತ್ಯ ಕೊರಟಿ
ಅಹಂಕಾರದಿಂದ ನಾನು ನಾನು ಅಂತ ಮೆರೆದಿಯಲ್ಲ, ಯೋಚಿಸು. ಸಾಮಾನ್ಯ ಕಳ್ಳ ಅಂತ ಆಡಿದೆ, ಜಾರ ಅಂದೆ, ಚೋರ ಅಂದೆ, ಹಾಗೆ ಹೇಳಿದ ನೀನು ಜೀವ ಜೀವ ಇರುತ್ತ. ನಿನ್ನ ಸತಿಯಾದ ಭಾನುಮತಿ ದೇವಿ ಸಭಾ ಪ್ರವೇಶ ಮಾಡಿ ನನ್ನ ಪಾದ ಮೂಲದಲ್ಲಿ ಕುಸಿದು ಕುಳಿತು ಕೇಳ್ತಾಳೆ, ಮುತ್ತೈದೆ ಭಾಗ್ಯವನ್ನು ಕರುಣಿಸು ದೇವ ಹೇಳಿದೆ. ಇಲ್ಲ ನಿನಗಲ್ಲ, ಹೋಗಿ ನಿನ್ನ ಪತಿಯಲ್ಲೇ ಕೇಳು. ದೇವರನ್ನ ಆರಾಧಿಸುವಂತಹ ಪತಿಯ ಸತಿಯಾದವರು ದೇವರಲ್ಲೇ ಕೇಳಿದರೆ ಅದು ಪತಿ ಕೊಟ್ಟರು ದೇವರು ಕೊಟ್ಟರು ಒಂದು. ದೇವರನ್ನು ಒಪ್ಪದಂತಹ ಪತಿಯ ಸತಿಯಾದವರು ದೇವರಲ್ಲಿ ಕೇಳಿದ್ರೆ ದೇವರು ಕೊಡುವುದಿಲ್ಲ. ಯಾಕೆ? ಅವಳಿಗೆ ನೇರ ದೇವರು ಅವಳ ಪತಿ. ಹೋಗಿ ಅವಳಲ್ಲೇ ಕೇಳು, ನನ್ನನ್ನು ಒಪ್ಪದ ಮೇಲೆ ನನ್ನಲ್ಲಿ ನೀನು ಕೇಳುವುದು ಬೇಡ. ಸಭೆ ಕರಗಿ ನೀರಾಗುವ ಹಾಗೆ ಕೇಳಿದ್ರು. ಪುರುಷರತ್ನವೇ ಲಾಲಿಸು, ನಾನೆಂಬ ಮಾತ ಕರುಣದ ದಯವಿರಿಸು. ಶಿವನಲ್ಲಿ ಶಕ್ತಿ ಇದ್ದಂತೆ ಪಾಂಡವರ ಜೊತೆಯಲ್ಲಿ ದ್ರೌಪದಿ ಇದ್ದಾಳೆ, ಕೆಣಕ್ಕೆ ಸರ್ವನಾಶ ಆಗುವುದು ಬೇಡ. ರಾವಣಾದಿಗಳ ದೃಷ್ಟಾಂತ ಸಲ್ಲ ಅಂತ ಹೇಳಿದರೆ ಸತ್ತು ಸ್ವರ್ಗದ ಸುರಾಂಗನೆಯರ ಸುಖವಾದರೂ ಆದೀತು, ಬದುಕಿ ಪಾಂಡವರ ಸಖ್ಯ ಬೇಡ ಅಂತ ಸಾರಿದೆ. ಪುರುಷರತ್ನ ಅಂತ ಕರೆಯುವ ಹೆಂಡತಿಯಲ್ಲಿ ನೀನು ಮಾತಾಡು, ನಿನ್ನಂದ ಅಗಲಿದರೆ ಸ್ವರ್ಗದಲ್ಲಿ ನನಗೆ ಅಂಗನೆಯರಿದ್ದಾರೆ. ಮತ್ತೆ ನೀನು ಹೇಳ್ತಿ, ವಿದುರನ ಹೆಗಲಿನ ಎದುವೆಷ್ಟು ಅದಕ್ಕೆ ನಾನು ಕೈ ಇಟ್ಟದ್ದು ಹೇಗೆ ಅಂತ ಹೆಂಡತಿಯಲ್ಲಿ ಈಗ ಮಾತಾಡುದಿಲ್ಲ. ಆದ್ದರಿಂದಲೇ ಹೇಳಿ ಅಂದ್ರೆ ಅದರ ತಾತ್ಪರ್ಯ ಏನು? ನಿನ್ನ ಪೌರುಷವನ್ನು ಹೆಂಡತಿಯಲ್ಲಿ ಮಾತಾಡುವುದಿಲ್ಲ, ನಿನ್ನ ಹೆಂಡತಿಯನ್ನು ನೀನು ನಗುವಾಗ ಆವ ನಾರಿಯಲ್ಲಿ ಮನವಾಯಿತು ನೀರು ಅಂತ ಇವರಲ್ಲಿ ಅಲ್ಲ. ಅದು ತಪ್ಪು ಅಂತ ಹೇಳಿದ್ರು, ತಿಳಿಯಬೇಕು ಅಂತ ಕೇಳಿ, ಅದ್ರ ತಪ್ಪು ಅಂತ ಹೇಳಿದ್ರು. ಅವರಿಗೆ ಧೈರ್ಯ ಇಲ್ಲ ಅಂತ ನಿನ್ನ ಅಲ್ಲ ಆದೀತು. ಹಾಗೆ ಕೇಳಿದ ಮೇಲೆ ಅದನ್ನು ಏನಾಗಿದೆ ಅಂತ ನಾನು ಹೇಳಿದ್ದೇನೆ. ಹಾಗೆ ಹೇಳಿದಾಗ ಎಲೆವರ ಅಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ತ್ರಿಜಗತಿ, ಇದನ್ನು ಹೇಳಿದ್ದು ನನ್ನ ಹೆಂಡತಿ. ಅದರಿಂದಲೇ ಅದಲ್ಲ ಅರಿತು ಆ ನೆಲೆಯಿಂದಲೇ ಅವರು ಸ್ಪಂದಿಸ್ತಾ ಬಂದಿದ್ದಾರೆ. ನಿನ್ನ ಸತಿಯಾದವಳು ಬಂದು ಪರಪುರುಷ ಅಂತ ನೀನು ಹೇಳಿದ ನನ್ನ ಪಾದ ಮುಂದಕ್ಕೆ ಕೆಡವಿದ್ದು ಕೇಳಿದ್ರು. ಒಪ್ಪದೆ ಪತನ ಹೇತುಕ ಕರ್ಮ ಮಾಡಿ ಸರ್ವರ ಜೊತೆಯಲ್ಲಿ ಪಾತಕದ ರೌರವ ನರಕವನ್ನು ಹೊಂದುವುದಕ್ಕೆ ಬಯಸಿ. ಬೇಡ ಬೇಡ, ನಾನು ಕೊಲ್ಲಿಸುವುದಿಲ್ಲ ಅಂತ ಸಂಕಲ್ಪ ಮಾಡಿಯೇ ನಿಂತವು. ಇಷ್ಟು ಮಾಡಿ ಚಿನ್ಮಯನಾಗಿ ಕಾಣಿಸಿಕೊಂಡ ಮೇಲೂ ಕೂಡ ಕಾಣದನ್ನು ಕಾಣಿಸಬಲ್ಲ ಯೋಗ್ಯತೆ ಇದ್ದವನಾದರೂ ಕೂಡ ಕೊಲ್ಲಿಸುವುದಿಲ್ಲ. ಯಾಕೆ ಕೊಲ್ಲಿಸುವುದಿಲ್ಲ ಗೊತ್ತೋ? ಯಾರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುವೆ. ಬೇರೆ ಭಾರತಿ ನಿನ್ನ ಸಂಪಾದನೆ ಅಲ್ಲ, ಹಿಂದಿನ ಮೂರು ತಲೆಮಾರು ಮುಂದಿನ ಮೂರು ತಲೆಮಾರು ಅದೆರಡನ್ನು ಜೊತೆಯಲ್ಲಿ ಇರಿಸಿಕೊಂಡು ಮಧ್ಯವರ್ತಿಯಾಗಿ ಚಕ್ರವರ್ತಿಯಾಗಿ ಆಳುವಂತಹ ಯೋಗ್ಯತೆ ಇರುವುದಿದ್ರೆ ಆರ್ಯಾವರ್ತದಲ್ಲಿ ಒಬ್ಬ ಸುಯೋಧನರಿಗೆ ಮಾತ್ರ ನಿನ್ನನ್ನು ತೊಂದ ಮೇಲೂ ಕೂಡ ಧರ್ಮಜನಿಗೆ ಸಾಮ್ರಾಜ್ಯ ಸಿಕ್ಕಿದ್ರು ಈ ವೈಭವ ಸಿಕ್ಕುವುದಿಲ್ಲ. ಅಥವಾ ನೀನು ಧರ್ಮಜನನ್ನು ಕೊಂದ ಮೇಲೂ ಈ ವೈಭವ ನಿನಗೆ ಉಳಿಯುವುದಿಲ್ಲ. ಆದ್ದರಿಂದ ಅಪೂರ್ವವಾದ ಯೋಗವನ್ನು ಉಳಿಸುವುದಕ್ಕಾಗಿ, ಆ ಯೋಗ ಭಾಗ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸಾಮ ಸಂಧಾನ ಅಂತ ಹೇಳಿದ್ರೆ ಸಾಯುವ ಮಾತನ್ನಾಡಿ. ಬೇಡ ಬೇಡ, ನಿನ್ನ ಸಂಕಲ್ಪಕ್ಕೆ ಭಗವಂತನಾದ ನಾನು ನನ್ನ ಕರ್ತೃತ್ವವನ್ನು ಕೊಟ್ಟು ಕೇಳ್ತಾ ಇದ್ದೇನೆ. ಪಾಂಡವರನ್ನು ಒಲಿದು ನೀನು ಕೂಡಿಕೊಂಡೆ ಅಂತ ಆದರೆ ಕೊಲಿಸಲಾರೆ. ಯಾರು ತಂದರೂ ಕೂಡ ಪಾಂಡವರನ್ನು ಕವಚವಾಗಿಸಿ ನಿನ್ನನ್ನು ರಕ್ಷಿಸುವ ಹೊಣೆಯನ್ನು ನನಗೆ ಬಿಡು, ಅಥವಾ ನನ್ನ ಸಂಕಲ್ಪವನ್ನು ಕವಚವಾಗಿಸಿ ನಿನ್ನನ್ನು ರಕ್ಷಿಸಿಯೇನು. ಅದಲ್ಲ, ಪಂಚಪಾಂಡವರು ಧಾರ್ಮಿಕರಾದರೂ ಕೊಂದು ಕಲಿಯುತ್ತೇನೆ ಅಂತ ನೀನು ಹೊರಡುತ್ತೀಯಾದ್ರೆ ಆಯುಧ ಕೆಳಗಿರಿಸಿದ್ದೇನೆ ಅಂತ ಬೀಗುತ್ತೀಯಲ್ಲ. ನನಗೆ ಆಯುಧ ಬೇಡ ಅಂತ ಹೇಳಿದ್ದು ಯಾಕೆ ಗೊತ್ತುಂಟು? ಮನಸ್ಸಲ್ಲಿ ನಾನು ಸಂಕಲ್ಪಿಸಿದಾಗ ಸಂಚರಿಸಬಹುದಾದ ಪಂಚ ಸಹಾಯಕಗಳಿಗೆ ಪಾಂಡವರು ಅಂತ ಹೆಸರು. ನಾನು ಬೇಕೆನಿಸಿದಲ್ಲಿ ಬೇಕೆನಿಸಿದಾಗ ಪ್ರಯೋಗಿಸಬಲ್ಲೆ. ಆ ಒಂದು ಸಹಾಯಕಕ್ಕೂ ಪ್ರತ್ಯಸ್ತ್ರ ನೀನು ಸಂಗ್ರಹಿಸಿದ 11 ಅಕ್ಷವಿಣಿಯಲ್ಲೂ ಇಲ್ಲ. ಯಾಕೆ? ಕೈಲಾಸವಾಸಿ ಶಂಕರನಲ್ಲೂ ಇಲ್ಲ. ಶಂಕರನೇ ಕೊಟ್ಟು ಕೈ ತೊಳ್ಕೊಂಡಾಗಿದೆ ಪಾಶುಪತವನ್ನು. ಆದರೆ 7 ಅಕ್ಷವಿಣಿ ಸಂಗ್ರಹ ಮಾಡಿದ್ದೆ ಯಾಕೆ? ಯಾವುದನ್ನು? ಅವರಿಗೆಲ್ಲ ಪಂಚಪಾಂಡವರಿಗೆ ಆಗ್ತದೆ ಅಂತಂದ್ರೆ ಸಂಗ್ರಹ ಪಂಚಪಾಂಡವರಿಂದೆಲ್ಲ ಮಾಡಿಸುವುದಿಲ್ಲ ಅಂತ ಅವರಿಂದಲೂ ಮಾಡಿಸಲಿಕ್ಕೆ ಉಂಟು ಅಂತ. ಈಗ ಅದಲ್ಲ ಯಾಕೆ ಅಂದ್ರೆ ಅದು ಅಡ್ಡದಾರಿಯಲ್ಲಿ ಹೊಡೆಯುವುದು. ಅದು ಬಿಟ್ಟಿದ್ದಾಗುವುದಿಲ್ಲ. ಅದು 5ರಲ್ಲಿ ಆಗ್ತದೆ ಅಂತಂದ್ರೆ ಅಷ್ಟು ಸಂಗ್ರಹ ಯಾಕೆ? 5ರಲ್ಲೂ ಆಗುತ್ತದೆ ಅಂತ ಯಾಕೆ ಅಂತಂದ್ರೆ ಗೆದ್ದದ್ದು ಸಮಗ್ರ ಕುರುಸೇನೇನು ಒಬ್ಬ ಪಾರ್ಥ. ಆದ್ರಿಂದ ಅದೇ ಇದ್ರೆ ಅವರು ಸಂಗ್ರಹ ಮಾಡುದು ಯಾಕೆ? ಯಾವುದನ್ನು? ಅವತ್ತು ನನ್ನ ಮೂಲ ಬಲವೇ ಹೋದದ್ದಲ್ಲ, ಕೇವಲ ಬಲ ಹೋದಷ್ಟೇ. ನಾನೊಂದು ಹೇಳಿ, ಒಂದು ಸಮಷ್ಟಿಯ ಯುದ್ಧ ಅಂತ ಆಗುವಾಗ ಅಷ್ಟೇ ಬಲ ಅಲ್ಲ ಕೃಷ್ಣ. ಯುದ್ಧ ಭೀತಿ ಇರುವ ರಾಷ್ಟ್ರ ಆಯುಧ ಸಂಗ್ರಹವನ್ನು ಬಲ ಸಂಗ್ರಹವನ್ನು ಮಾಡುವುದು, ಎದುರಾಗುವ ಯುದ್ಧದಲ್ಲಿ ಎಲ್ಲ ವಿನಿಯೋಗ ಮಾಡ್ತೇವೆ ಅಂತಲ್ಲ. ಯುದ್ಧವೇ ನಿಮಿತ್ತವಾಗಿ ರಾಷ್ಟ್ರದ ಅಭ್ಯುದಯವನ್ನು ವ್ಯಕ್ತಿಯ ಶಕ್ತಿ ವರ್ಧನೆಯನ್ನು ಸಾಧಿಸುವುದು ಹಾಗೆ, ಅದು ತಂತ್ರ. ನಿನ್ನ ಜೊತೆಗಿನ ವಿದ್ವೇಷವೇ ಕಾರಣವಾಗಿ ಪಾಂಡವರು ಶಕ್ತಿ ವರ್ಧನೆ ಮಾಡಿದ್ರೆ ನಿನ್ನ ಸೈನ್ಯಕ್ಕೆ ಅಷ್ಟು ಬೇಕು ಅಂತಲ್ಲ. ಮತ್ತೆ ಅವರು ಚಕ್ರವರ್ತಿಗಳಾದರೆ ಆ ಚಕ್ರವರ್ತಿಗಳ ಬಳಿಯಲ್ಲಿ ಆ ಬಲ ಉಳಿಯುತ್ತದೆ. ಆದ್ದರಿಂದ ಹಾಗಿದ್ರೆ ಇಲ್ಲಿಯ ಬಲ ಎಲ್ಲ ಸಾಯುವ ಬಲವೇ ಹೌದು ಅಂತ ಇದ್ರೆ ನಿನ್ನ ನಾರಾಯಣ ಸೇನೆಯನ್ನು ಇಲ್ಲಿಗೆ ಬಿಟ್ಟುಕೊಟ್ಟದ್ದು ಯಾಕೆ? ನಾ ಹೇಳ್ತೇನೆ, ಉಳಿದ ಉಳಿಯುವವರು ಯಾರು, ಅಳಿಯುವವರು ಯಾರು ಎಂಬುದನ್ನು ನಿರ್ಣಯಿಸಿದ ಮೇಲೆ ಆ ಮಾತು ನೀನು ಪ್ರಶ್ನೆಯಾಗಿ ಕೇಳಿದ್ರೆ ಆಗ ಉತ್ತರ ಹೇಳ್ತೇನೆ. ಅದಕ್ಕಿಂತ ಮೊದಲು ನಿರ್ಣಯ ಅವರು ಸೈನಿಕ ಅಲ್ಲ, ನಿನ್ನ ಒಟ್ಟಿಗಿದ್ದವು ಅಲ್ಲ. ನಾ ನಾರಾಯಣ ಸೈನ್ಯವನ್ನು ಬಿಟ್ಟುಕೊಟ್ಟದ್ದು ಯಾಕೆ ಗೊತ್ತುಂಟು? ನೀನು ಸಂಧಾನಕ್ಕೆ ಒಪ್ಪುತ್ತಿ ಎಂಬ ವಿಶ್ವಾಸದಿಂದ. ಆ ನಾರಾಯಣ ಒಪ್ಪುವುದಿಲ್ಲ, ಕರ್ಕೊಂಡು ಹೋಗ್ತೀಯಾ? ಯಾವುದನ್ನು? ಅದನ್ನು ನೀ ಕಳಿಸಿಕೊಡ್ತೀಯಾ? ಇಲ್ಲ, ನೀನು ಮೊದಲೇ ಕೊಟ್ಟಿದ್ಯಲ್ಲ, ಅದರಿಂದಲೇ ಹೇಳಿದ್ದು ಬೇಡ ನನಗೆ ನಾರಾಯಣ ಸೈನ್ಯವನ್ನು. ಹಾಗಿದ್ರೆ ನಮ್ಮಲ್ಲಿ ಇರುವುದು ಮಾತ್ರ
ಸಾಯುವುದಲ್ಲ, ನೀವು ಕೊಟ್ಟದ್ದು ಸಾಯ್ಲಿಕ್ಕೆ ಆಗಲಿ, ನಾನಿದ್ದದ್ದನ್ನು ಸಾಯುವುದಿಲ್ಲ ಅಂತ ಹೇಳಿದ್ರು, ನನ್ನ ಸಂಪಾದಿಸಿದ್ರು ಸಾವಿಲ್ಲ ಅಂತ ಹೇಳಿದ್ರು, ಅಳಿವಿಲ್ಲ ಕೂತಾಡಿದ್ರು, ಹುಟ್ಟಿದ ನಾನೇ ಸಾಯುವುದ ಕೂತಂತೆ, ನಾನು ಸಂಪಾದಿಸಿದ್ರು ಸಾಯುವುದಿಲ್ಲ. ಆದ್ರೆ ಒಂದುಂಟು, ಸಾವಿಲ್ಲದ ಗತಿಯನ್ನು ಕರುಣಿಸಬಲ್ಲವರು ಅಂತ ಹೇಳಿದ್ದು ನಾನಲ್ಲ, ಕಣ್ಣಿಲ್ಲದ ನಿನ್ನ ಅಪ್ಪ ಮಾತ್ರ ಅಲ್ಲ, ನಿನ್ನನ್ನು ಹುಟ್ಟಿಸಿ ಬೆಳೆಸಿದಂತಹ ನಿನ್ನ ಅಜ್ಜ, ನಿನಗೆ ವಿದ್ಯೆ ಕಲಿಸಿದ ಗುರು, ನಿನ್ನ ಕೈ ಹಿಡಿದ ಹೆಂಡತಿ, ನಿನ್ನನ್ನು ಹೆತ್ತ ತಾಯಿ, ನಿನ್ನ ಪುರಜನರು, ನಿನ್ನ ಪರಿಜನರು, ಇವರೆಲ್ಲರಿಗೂ ನೀನು ದುಷ್ಟನಾದ ಈ ಕಾಲದಲ್ಲಿ ಸಾಧನೆ ಮಾಡಿ ಸಾಮ್ರಾಜ್ಯ ಆಳುತ್ತೇನೆ ಅಂತ ಹೇಳ್ತೀಯಲ್ಲ, ಯಾವ ಸಾಮ್ರಾಜ್ಯ ಆಳುವುದು? ಇವರಿಗೆಲ್ಲರಿಗೂ ಬೇಡವಾದ ಸಾಮ್ರಾಜ್ಯವನ್ನು, ಹುಟ್ಟಿದವನು ತನ್ನವರು ತನ್ನ ಪರಿವಾರ ಅಂತ ಯಾವುದನ್ನಾದ್ರೂ ಇಟ್ಟುಕೊಳ್ಳಬೇಕು, ಎಲ್ಲರಿಗೂ ಬೇಡದವನಾಗಿ ಸಾಧಿಸಿದ್ದು ಸ್ಮಶಾನವಾದೀತು ಸಾಮ್ರಾಜ್ಯವನ್ನು. ಸಾಮ್ರಾಜ್ಯ ಬೇಕು ಅಂತ ಆದ್ರೆ ಒಲಿದು ಪಾಂಡವರನ್ನು ಕೂಡಿಕೊ, ಅದಲ್ಲ ಅಂತ ಆದರೆ ನೀನೇ ನಿರ್ಣಯಿಸಿದಂತೆ ದುರವನ್ನು ಪಾಂಡವರು ಎದುರಿಸ್ತಾರೆ. ಪಾಂಡವರು ತಾವಾಗಿ ದುರವನ್ನು ಹೇರುವುದಿಲ್ಲ, ಕೌರವನ ಮಾತನ್ನು ಪಾಲಿಸ್ತೇನೆ ಅಂತಂದ್ರೆ ಈ ಕಾಲದಲ್ಲೂ ಪಾಲಿಸ್ತಾರೆ. ನಿರ್ಣಯ ನೀನು ಮಾಡಬೇಕು, ನೀನು ಮಾಡಿದ ನಿರ್ಣಯ ನನಗೆ ಅಂಗೀಕಾರ. ಆದರೆ ಈ ಸಾಧ್ಯತೆಯಿಂದ ಸಾಮ ಬೇಕು ಅಂತ ಹೇಳದೆ ನೀ ಹೇಳಿದ ಕ್ಷಣದಲ್ಲಿ ಯುದ್ಧಕ್ಕೆ ತೊಡಗಿದ್ರೆ ಅವರು ಯುದ್ಧ ಕಾಯ್ತಾ ಇದ್ರು ಅಂತ ಆಗುತ್ತೆ. ಎಷ್ಟು ಕ್ರೋಧ ಇದ್ರು ಕೂಡ ಅವರು ಶಾಂತಿ ಪ್ರಿಯರು ಅಂತ ನಿರೂಪಿಸುವುದಕ್ಕೆ ಸಂಧಾನ ಕಾರಣವಾಗಿ ಬಂದ ನಾನು ಹೇಳ್ತಾ ಇದ್ದೇನೆ, ದೇವನಾದರೂ ದೇವತ್ವವನ್ನು ಬದಿಗಿಟ್ಟು ಶಾಂತಿ ಒಪ್ಪು ಔದಾರ್ಯ ತೋರಿಸ್ತಾ ಹೇಳ್ತಾ ಇದ್ದೇನೆ. ನೀನು ಒಪ್ಪಿದರೆ ಸಂಧಾನ ಈ ಪ್ರಪಂಚಕ್ಕೆ ಸಾಧ್ಯ, ನೀನು ಒಪ್ಪಲಿಲ್ಲ ಅಂತಾದ್ರೆ ಪ್ರಪಂಚದ ಯಾವ ಶಕ್ತಿ ಬಯಸಿದರೂ ಕೂಡ ನಿನ್ನನ್ನು ಉಳಿಸುವುದಕ್ಕೆ ಅಸಾಧ್ಯ. ಆಯ್ಕೆ ನೀನು ಮಾಡು, ಅನುಷ್ಠಾನ ನಾನು. ಎನೆದರ ದೀಪ ನೋಡಿದ ಆರಿದಿಗೆ ಇಳೆಯ ಭಾರವ ಧನುಜರಿ ಪುನಿ ನೀಳೆಯ ಭಾರವ ಮನೆಯ ಲಾಭ ತರಿಸಿರುವ ಮಾಯಾ ಮನುಜನೆಂದು ಇಳೆಯ ಭಾರವ ನೊನೆಯ ಮಾಯಾ ಮನುಜನೆಂದು ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ ಕರುಣಿಸಿದನಿ ಎಂದರಿತು ವೈರದಿತವಾಂದ್ರಿಯ ಒಂದು ತೀನು ನೀನೆಂದರಿತು ವೈರದಿ ತವಾಂದ್ರಿಯ ಒಂದು ತೀಗೇನು ಭೀಷ್ಮರಂತಹ ಮುತ್ಸದ್ದಿಗಳ ತೊಡೆಯಲ್ಲಿ ಬೆಳೆದ ಮಧು ನಾನು, ಕೃಪರಂತಹ ಆಚಾರ್ಯರಿಂದ ವಿದ್ಯೋಪದೇಶವನ್ನು ಪಡೆದವ, ದ್ರೋಣರಂತಹ ಕುಲಗುರುಗಳಿಂದ ನಾನು ಪಾಠವನ್ನು ಹೇಳಿಸಿಕೊಂಡವ. ನನಗೆ ಗೊತ್ತಿಲ್ಲದೇ ಇರಬಹುದು ಕೃಷ್ಣ, ನೀ ಹೇಳುವ ನೀ ಒಪ್ಪಿದ ನಿನ್ನನ್ನು ಒಪ್ಪಿದ ಅಷ್ಟು ಮಂದಿಗಳ ಒಡನಾಟ ನನಗುಂಟು ಅಂತಾದ್ರೆ ನನಗೆ ಸ್ವಲ್ಪವೂ ಗೊತ್ತಿಲ್ಲ ಅಂತ ನೀನು ಆಲೋಚನೆ ಮಾಡುವುದ? ಗೊತ್ತುಂಟು ಎಂಬ ವಿಶ್ವಾಸದಲ್ಲಿ ಹೇಳಿ. ಗೊತ್ತುಂಟು ಕೃಷ್ಣ, ಈ ಪ್ರಪಂಚದಲ್ಲಿ ನಿನ್ನದ್ದು ಅವತರಣ, ಲೋಕದ ಭಾರವನ್ನು ಇಳಿಸಲು ಉತ್ಸುಕವಾಗಿಯೇ ಉದಿಸಿ ಬಂದವ ನೀನು. ಹಿಂದೆ ನಿನ್ನನ್ನು ಯಾರೆಲ್ಲ ತಡೆದರು? ಕಂಸನು, ಜರಾಸಂಧನು ಇತ್ಯಾದಿಗಳೆಲ್ಲ, ಕೆಲವೆಲ್ಲ ಮಾತು ಸಿಗ್ತದೆ. ಅವರನ್ನೆಲ್ಲ ಕೊಂದು ಕಳೆದ ಮೇಲೆಯೂ ಅವರಿಗೆ ಬೇಕಾದದ್ದನ್ನೇ ನೀನು ಒದಗಿಸಿದೆ. ಒಂದು ರೀತಿಯಲ್ಲಿ ಆ ಮಾರ್ಗದಲ್ಲಿ ನಿನ್ನನ್ನು ಕಟುವಾಗಿ ವಿರೋಧಿಸಿ ತನ್ನ ಲೋಕವನ್ನು ತಾವು ಹೊಂದುವಲ್ಲಿ ಪಡೆಯುವಲ್ಲಿ ಅವರು ಶಕ್ತರಾದರು ಸಶಕ್ತರಾದರು ಅಂತ ನಾನು ಕೇಳಿದ್ದೇನೆ. ಈ ಮಧ್ಯೆಯೂ ನೀನು ಬೆರಳು ತೋರಿಸಿ ನನ್ನ ಸಭೆಯಲ್ಲಿ ನಿಂತು ನನ್ನಲ್ಲಿ ಹೇಳ್ತಿ, ಎಲ್ಲವೋ ಪಾತಕಿ ಕೊಲಿಸಲಾರೇನು ಬರಿದೆ, ಪಾಂಡವರ ಒಲಿದ ಕೂಡಿಕೋ ಮುಕ್ತವಾಗಿ ಯಾರಿಗುಂಟು? ಕಂಸನಿಗೆ ನೀನೇ ಹೇಳಿದಿಯಂತೆ ಮೇಲೆ ನಿಂತು ಎಂಟೇ ಗರ್ಭದಲ್ಲಿ ಹುಟ್ಟಿ ಬರುವ ಮಗು ನಿನ್ನ ಗಂಟಲು ಅರಿಯುತ್ತದೆ ಅಂತ, ಅದಕ್ಕಿಂತ ಹೊರತೇನಿದೆ? ನೀ ಕೊಡದೇ ಇದ್ರೆ ಕೊಡ್ತೇನೆ, ನೀನೇ ಬೆರಳು ಮಾಡಿ ತೋರಿಸ್ತು.
ಹಾಗಾದ್ರೆ ಬದುಕಬೇಕು ಎನ್ನುವುದೇ ಒಂದು ಆಶೆ ಇದ್ರೆ, ಬದುಕುವುದೇ ನನ್ನ ಬದುಕಿನ ಆಶೆ ಅಂತಾದ್ರೆ ನನಗೆ ಮುಕ್ತವಾದ ಅವಕಾಶ ಉಂಟಲ್ಲ. ಹಾಗಾದ್ರೆ ನಾನು ದುರ ಕೊಡದೇ ಇರುವುದು, ಪಾಂಡವರನ್ನು ಒಲಿದು ಕೂಡಿಕೊಳ್ಳುವುದು. ನೀ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗಿದೆ. ಎಲೆ ಮುರಾಂತಕ ಎಲೆ ಮುರಾಂತಕ ಲಾಲಿ ಸೈ ಬೆಂಬಲಕ್ಕೆ ಭೂಪರ ನೆರಗಿ ಕುರುಮಂಡಲಕ್ಕೆ ಸನ್ನಗವಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಲಘದಲ್ಲಿ ನಿನ್ನಡಿಯೋಳೆನ್ನಯ್ಯ ಸಮರ್ಪಿಸುವೆ, ಕಲಘದಲ್ಲಿ ನಿನ್ನಡಿಯೋಳೆನ್ನಯ್ಯ ತಲೆಯ ನೈದೆ ಸಮರ್ಪಿಸುವೆ. ಇದಕ್ಕೆ ದಿಟವೆಂದೆನು ತವೀಳ್ಯವನಿತ್ತ ಅಚ್ಯುತಗೆ ನಿನಗೆ ಭಕ್ತ ಸ್ತೋಮ ಎಲ್ಲ ಹೆಸರಿತ್ತು. ಆದ್ರೆ ಅದಕ್ಕಿಂತ ಗೂಢವಾದದ್ದು, ಅದಕ್ಕಿಂತ ಹೆಚ್ಚಿನದ್ದಾದಂತ ಅರ್ಥ, ಪಾಪವನ್ನು ಹೋಗಲಾಡಿಸಬಲ್ಲವಾದದ್ದರಿಂದಲೇ ನಿನ್ನನ್ನು ಮುರಾಂತಕ ಅಂತ ಕೊಂಡಾಡಿದ್ರು ಪ್ರಭು. ಮುರಾಂತಕರಾದ ನೀ ಕೇಳು, ನಿನ್ನ ಐವರನ್ನು ಕಲಹದಲ್ಲಿ ಸೋಲಿಸುವುದರ ಮೂಲಕವಾಗಿ ಆ ತಲೆ ನನ್ನದ್ದು ಅಂತ ಮಾಡ್ತೇನೆ ಅಂತ ಹೊರಟವನ. ಓ ಅಲ್ಲ, ನೀ ಆಚೆ ಬದಿಯಿಂದಲೇ ನಿಂತು ನನ್ನ ತಲೆಯನ್ನು ನಿನ್ನ ಪಾದದೈದೆ ಪಾದದ ಬಳಿಗೆ ಎಳೆದು ತರ್ತಿ ಅಂತಾದ್ರೆ, ನಿನ್ನ ಪಾದ ಸಮ್ಮುಖದಲ್ಲಿ ತಲೆ ಕೊಡುವುದಕ್ಕೆ, ತಲೆ ಕಳ್ಕೊಳ್ಳುವುದಕ್ಕೆ, ನಾನು ಇಲ್ಲ ಅಂತ ಆಗುವುದಕ್ಕೆ ನನಗೇನು ಬೇಸರ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ಕ್ಲೇಶ ದೋಷಗಳನ್ನು ಕಳೆದು ಹೋಗಬಹುದಾದಂತಹ ಮರು ಜನ್ಮ ಇಲ್ಲದೆ ಇರುವುದು ನನಗೆ ಸಾವು ಎನ್ನುವುದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಬದುಕುವುದಿದ್ರೆ ಏಕ ಛತ್ರ ಕೊಡೆ ಸಾಮ್ರಾಜ್ಯವನ್ನು ಪಾಂಡವರಿಗೆ, ನನ್ನಲ್ಲಿರುವುದು ಒಂದೇ ಕೊಡೆ ಕೃಷ್ಣ, ಅದು ಎರಡಾಗ್ಲಿಕ್ಕಿಲ್ಲ. ಆ ಕೊಡೆ ಎರಡಾದಲ್ಲಿಗೆ ಕೌರವನೂ ಇಲ್ಲ. ನಾನು ಇವತ್ತು ಪಾಂಡವರಿಗೆ 5 ಗ್ರಾಮವನ್ನು ಕೊಟ್ಟೆ, ನಾಳೆ ನನ್ನ ತಮ್ಮಂದಿರು ಹೇಳ್ತಾರೆ 99 ಮಂದಿ ಇದ್ದಾರೆ, ನಮಗೂ ಒಂದೊಂದು ಕೊಡಣ್ಣ ಗ್ರಾಮ ಅಂತ. ನಾಳೆ ಹಸ್ತಿರಾವತಿಯ ಮನೆತನ ಕುಡುತೆ ಅಕ್ಕಿಗೆ ಗತಿ ಇಲ್ಲದೆ ಎಲ್ಲಿಗೂ ಹರಿಯಟ್ಟಾಗಿ ಹೋದಿತ್ತು. ಬೇಡ, ಈ ದೊಡ್ಡ ದೊಡ್ಡ ಮನೆತನ ಎಲ್ಲ ಪಾಲು ಕೊಟ್ಟೆ ನಿರ್ವಂಶ ಆಗ್ಲಿಕ್ಕೆ ಶುರು ಪ್ರಾರಂಭ. ಅದಕ್ಕಿಂತ ಪಾಲು ಕೇಳಬಾರದವರು ಕೇಳಿ ಆಗ, ನಾನು ಕೇಳಬಾರದೇ ಇದ್ದ ಪಾಂಡವರಿಗೆ ಪಾಲು ಕೊಡುವುದಿಲ್ಲ ಅಂತ ಇದ್ದೇನೆ. ತನ್ನ ಸ್ವಂತಕ್ಕೆ ಕಷ್ಟ ಬರುವಾಗ, ಇಲ್ಲದೇ ಇದ್ರೆ ಪಾಂಡು ಚಕ್ರವರ್ತಿಗೆ ಬಂದದ್ದು ಶಾಪ ಕಿಂದಮ್ಮರಿಂದ. ಏನು ಅಂತ, ನಿನ್ನ ಹೆಂಡತಿಯನ್ನು ಕುಡಿದರೆ ನಿನಗೆ ಸಾವು ಅಂತ ರಾಜ್ಯ ಆಳುವುದಕ್ಕೆ ಏನು ಕೊರತೆ ಇತ್ತು? ಉತ್ತರಾಧಿಕಾರಿಯನ್ನು ನಿಯಮಿಸುವುದಕ್ಕೆ ಅಧಿಕಾರ ಇಲ್ಲದವ ಅರ್ಹತೆಯನ್ನು ಕಳ್ಕೊಳ್ತಾರೆ. ನಮಗೆ ಗೊತ್ತುಂಟು ಕೃಷ್ಣ, ಅರ್ಧದಲ್ಲಿ ಕೈ ಕೊಡುವ ಎಲ್ಲ ಪ್ರಸಂಗಗಳು ನಡೆದದ್ದು. ಹೆಂಡತಿಯನ್ನು ಕೂಡಿದ್ರೆ ಶಾಪ ಅಂತ ಇರುವಲ್ಲಿ ಅಧಿಕಾರವನ್ನು ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ ಇರಲಿಲ್ಲ ಪಾಂಡು ಚಕ್ರವರ್ತಿಗೆ, ಎಲ್ಲ ನಮಗೆ ಗೊತ್ತಾಗ್ತದೆ. ಅಂತ ಸಂತಾನದಲ್ಲಿ ಅಂತ ಕ್ಷೇತ್ರದಲ್ಲಿ ಹುಟ್ಟಿದ ಪಾಂಡವರಿಗೆ ನಾವು ಕೊಡುವುದಿಲ್ಲ ಅಂತ ಈಗ ಹೇಳುದು. ನೀ ದೇವರು ಅಂತ ಒಪ್ಪದೇ ಹೇಳುವುದಲ್ಲ, ನೀನ್ ಅವರೊಟ್ಟಿಗೆ ಇದ್ದಿದ್ರೆ ಹೇಳುದು. ನನ್ನ ಛಲವನ್ನು ನಾನು ಮೆರೆಯುತ್ತೇನೆ, ಅದು ಸಾಧ್ಯ ಆದ್ರೆ ಛಲದಂಕನಾಗಿ ಕೌರವ ಬದುಕುತ್ತಾನೆ. ಛಲವನ್ನು ಬಿಟ್ಟು ಬದುಕಬೇಕು ನೆಲಕ್ಕಾಗಿ, ಇಲ್ಲ ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿಯೇ ಬದುಕುತ್ತೇನೆ. ಆ ಛಲವನ್ನು ಕಳ್ಕೊಂಡ ಮೇಲೆ ಕೌರವ ಕೌರವನಾಗಿ ಉಳಿಯುವುದಿಲ್ಲ, ಪರ್ವತವನ್ನು ಬಗ್ಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಕೃಷ್ಣ. ಸಾಧ್ಯವಾದ್ರೆ ಪರ್ವತದ ಮೇಲೆ ನಾವು ಹತ್ತಿ ನಿಂತಾಗ ಪರ್ವತವಾದರೂ ನಮ್ಮ ಕಾಲಡಿಯಲ್ಲಿ ನಿಲ್ತದೆ. ನಾನು ಆ ನ್ಯಾಯವನ್ನು ಹುಡುಕಿದ್ದು. ಕೃಷ್ಣನಾದ ನಿನ್ನನ್ನು ಮುರಿಯುವುದಕ್ಕೆ ನಮಗಾಗುವುದಿಲ್ಲ, ನೀನು ಪರ್ವತ. ಸಾಧ್ಯ ಆದ್ರೆ ನಿನ್ನ ತಲೆಯಲ್ಲಿ ನಿಲ್ತೇನೆ ನಾನು, ಪರ್ವತ ನನ್ನ ಕಾಲಡಿಯಲ್ಲಿ ಉಂಟು ಅಂತ ತೋರಿಸ್ತೇನೆ. ಇಡೀ ಹತ್ತಿರಾವತಿಯ ಸಾಮ್ರಾಜ್ಯವನ್ನು ಚಿನ್ನದ ಹರಿವಾಣ ಅಂತ ನಾನು ಯೋಚಿಸಿದ್ದೇನೆ, ಯೋಜಿಸಿದ್ದೇನೆ. ಆ ಹರಿವಾಣದಲ್ಲಿ ಪಂಚ ವೀರ್ಯ 5 ಎಲೆ ಉಂಟು, ಅದು ನನ್ನ ಪಂಚತತ್ವದ ಪ್ರತಿ. ಒಂದು ಅಡಿಕೆ ಉಂಟು, ಅದಕ್ಕೆ ಕಣ್ಣು ಒಂದೇ ಇರುವುದು, ಅದು ನನ್ನ ಏಕಾಕ್ಷದ ಪ್ರತೀಕ. ಒಳ್ಳೆಯದು. ಅದಕ್ಕೆ ಸ್ವಲ್ಪ ಕರ್ಪೂರವೂ ಹಾಕಿದ್ದೇನೆ, ಬೆಂಕಿ ತಾಗಿದ್ರೆ ಭಸ್ಮವೂ ಉಳಿಯುವುದಿಲ್ಲ, ಅದರಲ್ಲಿ ಶೇಷ ಉಳಿಸದಂತೆ ಹೊತ್ತಿ ಹೋಗ್ತದೆ, ಅದು ನನ್ನ ನಿಷ್ಠೆಯ ಪ್ರತೀಕ. ವೀಳ್ಯ ತಿನ್ನಬೇಕು ಅಂತಂದ್ರೆ ಸುಣ್ಣ ಬೇಕು,
ಸುಣ್ಣ ಯಾರು ಎಷ್ಟು ಹಾಕ್ತಾರೆ ಎನ್ನುವುದರಿಂದ ಜಗಿದಾಗ ಎಷ್ಟು ಕೆಂಪು ಬರ್ತದೆ ಅಂತ ಇರು. ರುಚಿ ವೃದ್ಧಿಸುವುದು ಸುಣ್ಣ ಎಷ್ಟು ಬೇಕೋ ಅಷ್ಟು ನೀನು ಸೇರಿಸಿಕೊ. ಅಷ್ಟು ಸ್ವಾತಂತ್ರ್ಯ ವೀಳ್ಯ ನಿನಗೆ ಕೊಟ್ಟಿದ್ದೇನೆ ಕೃಷ್ಣ. ಸ್ವೀಕರಿಸು. ಇದು ಧುರವೀಳ್ಯ, ಇದು ಕೌರವನ ಅಂತರಂಗದ ಪ್ರತೀಕವಾಗಿರುವಂತಹ ಸಾಧ್ಯವಾದದ್ದು. ಪಾಂಡವರನ್ನು ಕರ್ಕೊಂಡು ಯುದ್ಧದಲ್ಲಿ ನಿಲ್ಲಿಸು, ಹೋರಾಡು. ಮರಣವಂಬಯ ಸಿರ್ಪನಿ ಕಣೌ ಮಗುಳೆನ್ನ ದೂರದಿರಿ. ಭೀಷ್ಮರಿದ್ದೀರಿ, ದ್ರೋಣರಿದ್ದೀರಿ, ಕೃಪರಿದ್ದೀರಿ, ಮಹಾನುಭಾವರುಗಳಿಂದ ಒಡಗೊಂಡ ಸಭೆ. ಅನೇಕರು ಅನೇಕ ನಿರೀಕ್ಷೆ ಇಟ್ಟುಕೊಂಡು ಈ ಪ್ರಕರಣವನ್ನು ಏನಾಗುತ್ತದೆ ನೋಡುವ ಅಂತ ಬಂದಿದ್ದೀರಿ. ಗರಿಷ್ಠ ಯತ್ನದಿಂದ ಆದದ್ದಿಷ್ಟೇ. ನಿಮ್ಮ ನಿರೀಕ್ಷೆಗೆ ಸಹಜವಾಗಿ ಆಗಿದೋ ವಿರೋಧವಾಗಿ ಆಗಿದೋ ನನಗೆ ಗೊತ್ತಿಲ್ಲ. ಆದರೆ ಒಂದುಂಟು, ಈ ಪ್ರಕರಣ ಹೀಗೆ ಆದದ್ದು ಯಾವ ಕಾರಣದಿಂದ ಅಂತ ಕೇಳಿದರೆ, ಜೀವನ್ಮುಖಿಯಾಗುವುದಕ್ಕೆ ಸರ್ವ ಪ್ರಯತ್ನದಿಂದ ಪ್ರಚೋದನೆ ಕೊಟ್ಟರು ಮರಣೋನ್ಮುಖಿಯಾಗಿ ಹೊರಟ ಕಳತ್ವವನ್ನು ಹೊಂದಿದ ಕೌರವನಿಂದಲಾಗಿ. ಸಾಯ್ತೇನೆ ಅಂತ ಹಠ ಹಿಡಿದವನನ್ನು ದೇವರು ಬದುಕಿಸಲಾರ. ಬದುಕಬೇಕು ಅಂತ ದೇವರಲ್ಲಿ ಬೇಡುವುದಕ್ಕಾದರೂ ಜೀವನಿಗೆ ಮನಸ್ಸು ಬರಬೇಕು, ಹಾಗಾದರೆ ದೇವನು ಕೊಡುವುದು. ಅದಿಲ್ಲ ಅಂತಾದರೆ ದೇವ ಹುಟ್ಟಿಸುವುದು ಯಾಕೆ ಅಂತ ಪ್ರಶ್ನೆ ಬರುವುದಿಲ್ಲವೋ? ಸ್ವಾತಂತ್ರ್ಯ ಕೊಡುವುದು ಯಾಕೆ ಅಂತ ಪ್ರಶ್ನೆ ಬರುವುದಿಲ್ಲವೋ? ಒಳಿತು ಕೆಡುಕನ್ನು ಮುಂದಿಡುವುದು ಯಾಕೆ ಅಂತ ಪ್ರಶ್ನೆ ಬರುವುದಿಲ್ಲವೋ? ಆಯ್ಕೆ ಜೀವನು ಮಾಡಲಿಕ್ಕೆ, ಅವರು ಮಾಡಿದ ಆಯ್ಕೆಗೆ ಅನುಗುಣವಾಗಿ ಫಲವನ್ನು ಕೊಡುವವನು ದೇವ. ತನಗೆ ಬೇಕಾದಂತೆ ಲೋಕವನ್ನು ನಿರ್ಮಿಸಿ ನಿಯಂತ್ರಿಸುವವನು ದೇವನಾದರೆ ಅವನು ಕ್ರೂರಿ ಅಂತಾಗುತ್ತಾನೆ, ಅವನು ಹಿಂಸ್ರ ವಿನೋದಿ ಅಂತಾಗುತ್ತಾನೆ. ಜೀವರಿಗೆ ಸ್ವಾತಂತ್ರ್ಯ ಕೊಟ್ಟು ಜೀವರ ಸ್ವಾತಂತ್ರ್ಯವನ್ನು ಮಾನಿಸಿ ಅವರ ಆಯ್ಕೆಯನ್ನು ಅನುಸರಿಸಿ ಫಲ ಕೊಡುವುದು ದೇವತ್ವ. ಕಂಸನನ್ನು ರಾವಣನನ್ನು ಕೊಂದು ಕಳೆದವನು ನಾನು. ಯಾಕೆ ಕೊಂದು ಕಳೆದೆ ಅಂತಂದ್ರೆ ಇಂಥದ್ದೇ ಕಳತ್ವವನ್ನು ತೋರಿದೆ. ಹಾಗೆಂತ ಎಲ್ಲರೂ ಕಳರೇ ಅಲ್ಲ, ಕುಬ್ಜೆಯೂ ಇದ್ದು. ತನ್ನ ಡೊಂಕನ್ನು ತಿದ್ದಿಕೊಳ್ಳಬೇಕು ಅಂತ ದೇವರಿಗೆ ತನ್ನನ್ನು ಒಡ್ಡಿದ ಕುಬ್ಜೆಯ ಡೊಂಕನ್ನು ತಿದ್ದಿದವನು. ಕಂಸನ ಡೊಂಕನ್ನು ತಿದ್ದಲಿಲ್ಲ, ರಾವಣನ ಡೊಂಕನ್ನು ತಿದ್ದಲಿಲ್ಲ. ತಿದ್ದುವುದಕ್ಕೆ ಒಡ್ಡಿದ ವಿಭೀಷಣನನ್ನು ತಿದ್ದಿದ್ದೇನೆ, ಕುಬ್ಜೆಯನ್ನು ತಿದ್ದಿದ್ದೇನೆ. ತನ್ನನ್ನು ತಾನು ಒಡ್ಡಿಕೊಳ್ಳಬೇಕು ಅಂತ ಬಂದರೆ ಯಾರನ್ನಾದರೂ ಪರೆಯಬಹುದಾಗಿತ್ತು. ಒಡ್ಡುವುದಿಲ್ಲ, ಸಾಯ್ತೇನೆ ಅಂತ ಹೇಳಿದ ಇವನನ್ನು ಬದುಕಿಸುವುದು ಹೇಗೆ? ನನಗಾಗುವುದಿಲ್ಲ, ನಿಮಗಾಗುತ್ತದಾದರೂ ಪ್ರಯತ್ನಿಸಿ. ಯಾಕೆ ಪ್ರಯತ್ನಿಸಬೇಕು ಅಂತಂದರೆ ರಾಜ್ಯಕ್ಕಾಗಿ ಧರ್ಮಜ ಸತ್ತರೂ ಕೂಡ ಅದು ನನ್ನ ಗೆಲುವು ಅಂತ ಇವ ಹೇಳ್ತಾ ಇದ್ದ. ಅಲ್ಲೊಬ್ಬ ಧರ್ಮಜ ಹೇಳ್ತಾ ಇದ್ದಾರೆ, ಕೌರವನನ್ನು ಕೊಂದ ಮೇಲೆ ಸಾಮ್ರಾಜ್ಯ ಸಿಕ್ಕಿದ್ರು ಅದು ನನ್ನ ಸೋಲು. ವಿರೋಧಿ ಶತ್ರು ತನ್ನ ಸೋಲು ಅಂತ ಹೇಳುವ ಧರ್ಮದ ಒಂದು ಪಕ್ಷದ ನೇತ. ನೆಲಕ್ಕಾಗಿ ತನ್ನ ಸಹೋದರನನ್ನು ಕೊಂದು ಕಳೆದ್ರು ತನ್ನ ಗೆಲುವು ಅಂತ ಬೀಗುವ ಸುಯೋಧನ ಇನ್ನೊಂದು ಪಕ್ಷದ. ನೀವು ಯಾವ ಪಕ್ಷದಲ್ಲಿ ನಿಲ್ಲಬೇಕು, ಯಾರನ್ನು ನಿಯಂತ್ರಿಸಬೇಕು ನಿಮಗೆ ಬಿಡ್ತೇನೆ. ನೀವು ನಿಂತ ಪಕ್ಷ, ನೀವು ನಿಂತದ್ದರಿಂದ ಏನು ಅಂತ ನಿರ್ಣಯ ಆಗುತ್ತದೆ. ಒಂದು ರಾಕ್ಷಸತ್ವದ ಪ್ರತೀಕ, ಒಂದು ದೇವತ್ವದ ಪ್ರತೀಕ. ರಾಕ್ಷಸರು ದೇವತೆಗಳು ಎಲ್ಲೋ ಮೇಲೋ ಕೆಳಗೋ ಇರುವುದಿಲ್ಲ, ನಮ್ಮೊಳಗೇ ಇರುವುದು. ನಾವು ಗುರುತಿಸಬೇಕು, ಆ ಗುರುತಿಸಿ ಯಾವುದಕ್ಕೆ ಜೊತೆಯಾಗಬೇಕು ಅಂತ ನಿರ್ಣಯಿಸಬೇಕು. ಆ ಮಾಡುವ ನಿರ್ಣಯದಿಂದ ಜೀವನದ ಉನ್ನತಿಕೆಯೋ ಪತನವೋ ಇದು ನಿರ್ಣಯ ಆಗುವುದು. ಇದು ಕೃಷ್ಣನಾಗಿಯೂ ಆಡುವ ಮಾತು, ದೇವನಾಗಿಯೂ ಆಡುವ ಮಾತು. ಉದ್ಧರಿಸ್ತೇನೆ ಅಂತ ದೇವರೇ ಇಳಿದು ಬಂದರು, ಇದಕ್ಕಿಂತ ಹೆಚ್ಚು ಮಾಡುವುದಕ್ಕಾಗುವುದಿಲ್ಲ. ನೀವು ಯುದ್ಧ ತಪ್ಪಿಸಿ ಕೌರವನನ್ನು ಸೆರೆಗಾದರೂ ಹಾಕಿ, ಒಬ್ಬನಿಂದ ಸೆರೆಗಾಕಿದ್ರಿಂದ ಊರು ಉಳಿಯುತ್ತದೆ ಅಂತ ತ್ಯಾಗ ತೋರಿಸ್ತೀರಾದರೆ ಪಾಂಡವರು ಸಂಧಾನಕ್ಕೆ ಈಗಲೂ ಸಿದ್ಧ ಅಲ್ಲ. ಕೌರವರದ್ದು ಸರಿ ಅಂತ ಹಿಂಬಾಲಕರಾಗಿ ಬರ್ತೀರಾದರೆ ಎದುರಿಸುವುದಕ್ಕೆ ಪಾಂಡವರ ಜೊತೆಯಲ್ಲಿ ನಾನೂ ಬರ್ತೇನೆ, ಹೋಗಿ ಬರ್ತೇನೆ. ನಮಸ್ಕಾರ.